ನಾಳೆ ಹಿಸ್ಟ್ರಿ ಎಕ್ಸಾಮ್ ಇದೆ, ಹಿಸ್ಟ್ರಿ ಎಕ್ಸಾಮ್ ಟಫ್ ಇರುತ್ತಾ ಈಸಿ ಇರುತ್ತಾ, ಏನು ಎಕ್ಸಾಮ್ ಯಾವ ರೀತಿ ಬರುತ್ತೆ, ಕ್ವೆಶನ್ ಪೇಪರ್ ಯಾವ ರೀತಿ ಬರುತ್ತೆ, ಯಾವ ರೀತಿ ಕ್ವೆಶನ್ ತೆಗಿತಾರೆ, ಈ ರೀತಿ ನಿಮಗೂ ಏನಾದರೂ ಡೌಟ್ಸ್ ಇದ್ದರೆ ನೋಡಿ ಹೇಳ್ತಾ ಇದ್ದಾನೆ. ನಾಳೆ ಹಿಸ್ಟ್ರಿ ಎಕ್ಸಾಮ್ ತುಂಬ ಅಂದರೆ ತುಂಬ ಈಸಿಯಾಗಿ ಬರುತ್ತೆ. ಎಮ್ ಸಿ ಕ್ಯೂ ಆಗಿರ್ಬೋದು, ನಾನು ಆಲ್ರೆಡಿ ಎಲ್ಲ ಕ್ವೆಶನ್ ಕೊಟ್ಟುಬಿಟ್ಟಿದ್ದೇನೆ. ಒಂದು ಅಂಕದ ಪ್ರಶ್ನೆ, ಎರಡು ಅಂಕದ ಪ್ರಶ್ನೆ, ಐದು ಅಂಕದ ಪ್ರಶ್ನೆ, ಹತ್ತು ಅಂಕದ ಪ್ರಶ್ನೆ, ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಕೊಟ್ಟಿದ್ದೇನೆ. ಒಂದೆರಡು ಕ್ವೆಶನನ್ನು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಅವನಷ್ಟು ನೀವು ಏನಾದರೂ ಓದಿದರೆ 80-ಕ್ಕೆ 80 ಅಂಕ ಆರಾಮಾಗಿ ತೆಗಿತೀರಾ. ಇನ್ನೊಂದು ವೀಡಿಯೋ ಒಂದು ಮಾಡಿದ್ದೆ ನಾನು, ಯಾವುದಪ್ಪ ಅಂತಂದರೆ ಟಾಪರ್ ಥರ ಯಾವ ರೀತಿ ಆನ್ಸರನ್ನು ಬರೆಯೋದು ಅಂತ. ಅದನ್ನೂ ಸಹ ನೋಡಿ, ನಿಮ್ಗೊಂದು ಪ್ರೆಸೆಂಟೇಷನ್ ಸ್ಕಿಲ್ ಸಿಗುತ್ತೆ. ನಾಳೆ ಕ್ವೆಶನ್ ಪೇಪರ್ ತುಂಬ ಅಂದರೆ ತುಂಬ ಈಸಿ ಬರುತ್ತೆ, ಏನು ಹೆಸಿಟೇಟ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮೈಂಡನ್ನು ಕಾಮ್ ಆಗಿಟ್ಕೊಳ್ಳಿ, ಓದಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ರಿವಿಷನ್ ಮಾಡ್ತಾ ಇರಿ. ನಾಳೆ ಆರಾಮಾಗಿ ಸುಲಭವಾಗಿ ಎಕ್ಸಾಮನ್ನು ಬರೀತೀರಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ನೋಡಿ, ನನ್ನ ಸಬ್ಸ್ಕ್ರೈಬರ್, ನನ್ನ ಸ್ಟೂಡೆಂಟ್ಸ್ ಏನಿದ್ದರೆ ಪ್ರತಿಯೊಬ್ಬರು ನಾಳೆ ಹಿಸ್ಟ್ರಿ ಎಕ್ಸಾಮನ್ನು ಚೆನ್ನಾಗಿ ಬರೀತಾರೆ, ಅದು ನನಗೆ ಗೊತ್ತಿದೆ. ಅದು ಬರದೇ ಬರೀತಾರೆ, ನಾಳೆ ಕಮೆಂಟ್ ಮಾಡ್ತೀರಾ ನೀವು ಹಿಸ್ಟ್ರಿ ಎಕ್ಸಾಮ್ ಚೆನ್ನಾಗಾಗಿದೆ ಅಂತ. ಇದಿಷ್ಟು ಒಂದು ನಾನು ಒಂದು ಇನ್ಫಾರ್ಮೇಷನ್ ಕೊಡೋದಿತ್ತು. ನಾಳೆ ಕ್ವೆಶನ್ ಪೇಪರ್ ಈಸಿ ಬರುತ್ತೆ, ಏನು ತಲೆ ಕೆಡಿಸ್ಕೊಳ್ಬಿಡಿ, ಆರಾಮಾಗಿರಿ. ಇನ್ನು ಏನು ಯಾರು ಓದಿಲ್ಲ ಅಂತಂದರೆ ಎಲ್ಲ ವೀಡಿಯೋಸನ್ನು ಹಾಕಿದ್ದೇನೆ, ಜಸ್ಟ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೇನೆ. ಆ ಒಂದು ವೀಡಿಯೋನ ನೋಡಿದರೆ ಸಾಕು, ಪ್ರಿಪ್ರೇಷನ್ ಆಗುತ್ತೆ. ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿ PDF ನೋಟ್ಸನ್ನು ಕೊಟ್ಟಿದ್ದೇನೆ. ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ PDF ನೋಟ್ಸ್ ಅಲ್ಲಿದೆ. ಜಸ್ಟ್ ಇಷ್ಟನ್ನು ತಗೊಂಡು ಓದಿ ನಾಳೆ ಲಿಟ್ರಲಿ ಎಕ್ಸಾಮನ್ನು ಬರೀರಿ. ಎಲ್ಲರಿಗೂ ಇನ್ನೊಂದು ಸಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದ ಸ್ನೇಹಿತರೆ.